ಹುಟ್ಟಿನಿಂದಲೇ ನಾವು ರಕ್ತ ಸಂಬಂಧಗಳ ಜೊತೆ ಬೆಳಿತೀವಿ. ಪ್ರೀತಿ ಕಾಳಜಿ ವಾತ್ಸಲ್ಯಗಳ ಮಧ್ಯೆ ಬೆಳಿತೀವಿ. ಅದನ್ನು ಹೊರತುಪಡಿಸಿ ನಾವು ನಮ್ಮ ಅನಿಸಿಕೆ ಅಭಿಪ್ರಾಯ ವ್ಯಕ್ತಪಡಿಸೋದಾದರೆ ಅದು ಗೆಳೆತನ ಅನ್ನುವ ಕೊಂಡಿಯೊಂದಿಗೆ ಮಾತ್ರ. ಯಾರೂ ಬಿಡಿಸಲಾಗದ ಕಬ್ಬಿಣದ ಕೊಂಡಿ ಅಂದರೂ ತಪ್ಪಾಗಲಾರದು. ತುಂಬ ಸಾರಿ ಗೆಳೆಯರಿಂದ ಸಿಗುವ ಒಗ್ಗಟ್ಟು ನಮ್ಮ ಕುಟುಂಬಗಳಲ್ಲಿ ಸಿಗುವುದು ಕೂಡ ಕಡಿಮೆಯೇ. ಅದೇನೋ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಗೆಳೆತನ ಎಂಬ ಹೆಸರಲ್ಲಿ ಬೆಸೆಯುತ್ತೇವೆ. 1-10 ತರಗತಿ ಮುಗಿಸಿದ ನಂತರ ಬೆಳೆದ ಗೆಳೆತನ ಇದು. ರಾಜು, ಮನು, ಹರೀಶ್, ಅನಿತಾ, ಅಶ್ವಿನಿ, ಅಮೃತ, ಈ ಗೆಳೆಯರ ಒಂದು ಗುಂಪು ಸಿದ್ಧವಾಗುತ್ತೆ. ಆ ಗುಂಪಿನಲ್ಲಿ ಎಲ್ಲದಕ್ಕೂ ಮಾನ್ಯತೆ ಇರುತ್ತೆ. ಇವರು ಲಾಸ್ಟ್ ಬೆಂಚಿನ ಗೆಳೆಯರು. ಒಬ್ಬರಿಗೆ ಒಂದು ಹುಡುಗಿ ಇಷ್ಟ ಆದರೆ ಸಾಕು, ಎಲ್ಲರೂ ಆತನಿಗೆ ಸಹಾಯ ಮಾಡಲು ಮುಗಿಬೀಳ್ತಾ ಇದ್ರು. ಸಾಮಾನ್ಯವಾಗಿ ಎಲ್ಲ ಗೆಳೆತನದಲ್ಲೂ ಕೂಡ ಇದು ಸಾಮಾನ್ಯ. ಇನ್ನೊಬ್ಬ ಗೆಳೆಯನ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕೆಟ್ಟಾಗ ಅವನಿಗೆ ಸಹಾಯದ ಜೊತೆ ಸುಂದರ ಜೀವನವನ್ನು ರೂಪಿಸಿಕೊಳ್ಳೋಕೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡುವುದು ಕೂಡ ಸಾಮಾನ್ಯ. ಒಬ್ಬರನ್ನು ಇನ್ನೊಬ್ಬರು ಅನುಕರಿಸುವುದು, ಪ್ರಚೋದಿಸುವುದು, ತಮಾಷೆ ಮಾಡುವುದು ಎಲ್ಲವೂ ಇತ್ತು. ಇಂತಹ ಗೆಳೆತನ ಒಂದು ವಿಷಯಕ್ಕೆ ಜಗಳವಾಡಿ ಅವರ ಗೆಳೆತನ ಮುರಿದೇ ಬಿದ್ದೋಯಿತು. ಆ ಜಗಳದ ಹಿಂದೆ ಒಂದು ಪ್ರೀತಿಯ ಬೆಂಕಿ ಉರಿಯೋದಕ್ಕೆ ಪ್ರಾರಂಭವಾಗಿರುತ್ತೆ. ರಾಜು ಮತ್ತು ಮನುಗೆ ಅಮೃತ ನನಗೆ ಸೇರಿದೋಳು, ಅಮೃತ ನನಗೇ ಸೇರಬೇಕು ಅನ್ನೋ ಭಿನ್ನಾಭಿಪ್ರಾಯ ಇರುವುದನ್ನು ಅಶ್ವಿನಿ ನೋಡಿದ್ಲು. ಅದನ್ನು ಮೊದಲೇ ಅಮೃತಾಳ ಜೊತೆ ಮಾತಾಡಿದ್ಲು ಕೂಡ. ರಾಜು ಮತ್ತು ಮನು ಇಬ್ಬರು ಅಮೃತಾಳನ್ನು ಇಷ್ಟಪಟ್ಟಿದ್ರು. ಅದನ್ನೇ ಮಾತನಾಡುವುದಕ್ಕೆ ಅವಳ ಹತ್ತಿರ ಬಂದು ನಿಂತಾಗ ಅಮೃತ ಹೇಳಿದ ಮಾತುಗಳು ಹೀಗಿದ್ದು: ನೀವಿಬ್ಬರು ಕೂಡ ನನಗೊಳ್ಳೆ ಸ್ನೇಹಿತರು, ಆದರೆ ಪ್ರೀತಿ ಅಂತ ಬಂದಾಗ ಅದನ್ನು ಯಾರಾದರೂ ಒಬ್ಬರಿಗೆ ಮೀಸಲಿಡುವುದಕ್ಕೆ ಮಾತ್ರ ಸಾಧ್ಯ. ಹಾಗಂತ ಅಮೃತ ಅವರಿಬ್ಬರಿಗೂ ತಿಳಿಸಿ ಹೇಳಿದ್ಲು, ನಮ್ಮ ಈ ಸ್ನೇಹದ ಬಗ್ಗೆ ಗೌರವ ಇದೆ, ಈ ಪ್ರೀತಿ ಪ್ರೇಮದ ಹಿಂದೆ ಬೀಳುವುದು ಬೇಡ, ಓದೋಣ, ನಮ್ಮ ಸ್ವಂತ ದುಡಿಮೆಗೆ ಏನು ಬೇಕು ಎಂಬುದರ ಬಗ್ಗೆ ಅರಿತುಕೊಳ್ಳೋಣ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡೋಣ. ಮನು, ರಾಜು, ನಾನು ಹೇಳುವುದು ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಳ್ತೀನಿ ಅಂತ ಅಮೃತ ಹೇಳಿದ್ಲು. ರಾಜು ಮತ್ತು ಮನುಗೆ ಅವಳ ಮಾತು ನಿಜ ಅನ್ನಿಸ್ತು. ನೋಡಿ, ನೀವು ನನ್ನ ಬೆಸ್ಟ್ ಫ್ರೆಂಡ್ಸ್, ನೀವು ಹೀಗೆ ಮಾಡುವುದು ಸರಿಯಲ್ಲ ಎಂದು ಅಮೃತ ಮತ್ತೆ ಭಾರವಾದ ಮನಸ್ಸಿನಿಂದ ಅವರಿಬ್ಬರಿಗೂ ಹೇಳಿದ್ಲು. ರಾಜು, ಮನು ಇಬ್ಬರು ಸಾರಿ ಕೇಳಿ ಮತ್ತೆ ಗೆಳೆತನವನ್ನು ಮುಂದುವರಿಸಿದ್ರು. ರಾಜು, ಮನು ಮತ್ತೆ ಅಮೃತ ಹೊಸದೊಂದು ಹೆಜ್ಜೆಗೆ ಮುಂದಾಗುತ್ತಾರೆ. ಅವರಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳನ್ನು ತೆಗೆದು ಬಿಸಾಕಿ ಒಳ್ಳೆಯ ಸ್ನೇಹಿತರಾಗಿ ಮುಂದೆ ಸಾಗ್ತಾರೆ. ನಿಜ ಅಲ್ವಾ ಸ್ನೇಹಿತರೇ? ಸ್ನೇಹವೇ ಬೇರೆ, ಪ್ರೀತಿಯೇ ಬೇರೆ. ನಮಸ್ಕಾರ.